ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಗುರು ಸೋಮೇಶ್ವರನ ಕರ್ತೃದ್ಗದ್ಗಿಗೆ ಹಣೆ ಮಣಿದು ಹಣೆಯನ್ನು ಮಣಿದು ಹಾಗೂ ಯುಗ ಯುಗಾಂತರದಲ್ಲಿ ಗುರು ಸೇವೆಯನ್ನ ಮಾಡಿಕೊಂಡ ಜಗದುದ್ಧಾರ ಮಾಡುವ ಸಲುವಾಗಿ ಅವರು ಗುರುವಿನನ್ನು ಧರಿಗೆ ಇಳಿಸಿ ಮಾಯಿ ಮಖಣಾಪುರದಲ್ಲಿ ವಾಸನ ಮಾಡಿದಂತ ಇವರ್ಯಾರಪ್ಪ ನನ್ನಪ್ಪ ಮಾಯಿ ಮಖಣಾಪುರದಲ್ಲಿ ಗುರುಸ್ಥಾನವನ್ನ ಮಾಡಿ ಹುಮ್ಮೆಟ್ಟಗಿರಿಯಲ್ಲಿ ವಾಸನ ಮಾಡಿದಂತ ಯಾರಪ್ಪ ಯೋಗಿ ಅಮ್ಮೋಗ ಸಿದ್ಧನ ಪಾದವನ್ನ ಮಸ್ತಕ್ ಮೇಲೆ ಧರಿಸಿಕೊಂಡ ಇಟ್ಟಿಕೊಂಡು ಕೈಲಾಸದಲ್ಲಿ ಗುರುವಾಗಿ ಜನಿಸಿ ಮರ್ತ್ಯ ಲೋಕದಲ್ಲಿ ಮಾನವರಿಂದ ಜನ್ಮೆತ್ತಿ ಬಂದು ಹೌದಪ್ಪ ಹೌದು ನಾಥ ಪೂಜ್ಯ ಜಮ್ಮಗೊಂಡಗೌಡ ಕನಬೈ ಉದರದಿಂದ ಜನ್ಮೆತ್ತಿ ಬಂದು ಆರೋ ನಡಕ್ಕೆ ಅರಸ ಗಂಗಿ ನಡಕ್ಕೆ ಗೌಡ ಯಾರಪ್ಪ ನನ್ನಪ್ಪ ತಂದಿ ಮಾಧುಲಿಂಗನ ಮುತ್ತಿನ ಗದಿಗೆ ದಂಡ ಪ್ರಣಾಮವನ್ನ ಮಾಡುತ್ತ ನನಿಸುತ್ತ ಕಲಿಯೋಗದಲ್ಲಿ ದೇವರನ್ನಿಸಿಕೊಂಡು ಆದರು ಯಾರಪ್ಪ ಮಂಗಲಪುರ ಗ್ರಾಮದಲ್ಲಿ ಜನ್ಮ ಎತ್ತಿ ಬಂದ ಅಮ್ಮೋದ ಸಿದ್ಧನ ಸಿದ್ಧಾರ್ಥಿಗೆ ನಾಡಿನ ಮೂಲಿ ಮೂಲಿಯಲ್ಲಿ ಎಲ್ಲಿ ಪತಾಕೆ ಬೆಳೆಸಿ ನಮ್ಮ ನಿಮ್ಮನಂತವರ ಎಲ್ಲರನ್ನ ಜ್ಞಾನದ ಅಸವನ್ನ ನೀಡಿ ಹೌದ್ರಿಪ್ಪ ಹೌದು ಪುಟ್ಟ ಊರನ್ನ ಬಿಟ್ಟ ಮುಮ್ಮೆಟ್ಟಗಿರಿಯಲ್ಲಿ ಹೋಗಿ ಏನು ಮಾಡ್ಯಾರ ಮುತ್ಯಾನ ಎಡಕ ಮಠವನ್ನು ಕಟ್ಟಿ ಲಿಂಗೈಕ್ಯನಾದಂತ ಪರಮ ಸದ್ಗುರು ಮರಗೊಂಡೇಶ್ವರ ಅಪ್ಪಂಗಳವರ ಚರಣ ಎಲ್ಲ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಹಾಗೂ ಈ ಸುಕ್ಷೇತ್ರ ಜವೂರ ಗ್ರಾಮದಲ್ಲಿ ಹಟಯೋಗಿ ಶರಣರು ಹುಟ್ಟಿ ಬಂದರು ಎಂತ ಶರಣರೇಪ ಏನ ನುಡಿತಾರ ಏನ್ ಹೇಳ್ತಾರಂತ ಸತ್ಯ ಒಂದ ಮಾತಿ ಭೂಮಿ ಮ್ಯಾಗ ಬಿಡದ ಸೂರ್ಯ ಚಂದ್ರ ಇರುವವರಿಗೆ ನೆಲಗಂಗಿ ಹರುವರಿತನ ಇದು ಚಿರಂಜೀವಿ ವಸ್ತು ಈ ಜವು ಗ್ರಾಮದಲ್ಲಿ ಹುಟ್ಟಿ ಬಂದಾರ ಹೌದ್ರಪ್ಪ ಹೌದು ಏನ ಬಾಯಿಲೆ ಹಾಕಿ ನೋಡಿದಾರ ಸಿದ್ಧಾಗ್ಯದ ಹೌದು ಹೌದು ನಡೆದುದ್ದೆ ಸಿದ್ಧ ಕೋತ್ ಬಂದದ ಮೂಳ ಮಾಳಿಂಗನ ಸಂತತಿ ಒಳಗ ಹಾಲ ಮತ್ತದ ಇತಿಹಾಸ ಹಾಡವರೇ ತಳದ ಜವರು ಜನ್ಮಸಂಗೌಡರು ಹೌದ್ರಪ್ಪ ಹೌದು 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 ಅವರಿಂದ ಇಲ್ಲಿ ರೇವಣ ಮುತ್ತವರು ಹೌದ್ರಪ್ಪ ಯೋಗಿ ಸತ್ಪುರುಷರು ಈ ಎಲ್ಲಾ ಜೀವ ಜಂತುಗಳಿಗೆ ಸಲುವಿ ಬಂದಂತ ಎಲ್ಲಾ ಭಕ್ತರುಗಳ ಕಷ್ಟ ನಿವಾರಣೆ ಮಾಡೋ ಸಲುವಾಗಿ ಹೌದಪ್ಪ ಹೌದು ಈ ಭೂಮಿಗೆ ಉದಯವಾಗಿ ಬಂದಾರ ಹಟಯೋಗಿ ಹಟಯೋಗಿ ಅವ್ರ ಪಾದಕ್ಕೂ ಒಂದ್ಸಲ ಸಂದಿಂತರ್ಪೆ ನಮಸ್ಕಾರವನ್ನ ಮಾಡುತ್ತ ಈಗಾಗಲೇ ಜಾತ್ರೆ ಕಾರಣೀಕರ್ತನಾಗಿ ಇರ್ತಕ್ಕಂತ ಯಾರಪ್ಪ ಇವರು ವೈಕುಂಠನಾಥ ಪಾಂಡುರಂಗ ಪರಮಾತ್ಮನ ದಶಾವತಾರವನ್ನ ಬಿಟ್ಟ ಹೌದು ಭೂಮಿ ತೆಲಿನಾಗ ಜಗದ ವಸ್ತಲ ಅನಿಸ್ಕೋಬೇಕಂದ್ರ ಪಾಂಡುರಂಗನ ಬಿಟ್ಟ ಯಾರಿಲ್ಲ ಹೌದ್ರಪ್ಪ ಹೌದು ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬೌದ್ಧ ಕಲಂಕಿ ಇವು ದಶಾವತಾರಗಳು ಹೌದ್ರಪ್ಪ ಹೌದು ಹತ್ತ ಅವತಾರ ಇವಕ್ಕೆ ಬಿಟ್ಟ ಪಂಡರಪುರ ಪಾಂಡುರಂಗ ಬಂದು ಮೊದಲ ಪಂಡರಪುರದಲ್ಲಿ ದಿಂಡೂರಿವನ ಇತ್ತು ಹೌದು ಹೌದು ಪಂಡರಪುರದೊಳಗ ಪಂಡೂರಪುರದಾಗ ಹೌದಪ್ಪ ಏನಾಯ್ತು ಮುಂದ ದಿಂಡೂರಿ ವನವನ್ನ ಮುರಿದ ಪಂಡರ್ಪುರ ಮಾಡ್ಯಾರ ಇವತ್ತ ದಕ್ಷಿಣ ಕಾಶಿ ಅಂತ ಮರಾಠಿ ಸಂತರ ಬಿಡದೈತಿ ಅಲ್ಲಿ ಹೌದ್ರಪ್ಪ ಹೌದು 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 ಅಂತ ಪಾಂಡುರಂಗ ಇಲ್ಲಿ ಇವತ್ತ ನಮ್ಮ ರೇವಣಯ ಮುತ್ಯನ ಭಕ್ತಿಗಾಗಿ ಈ ಪುಣ್ಯ ಭೂಮಿ ನೋಡಿ ಜವೂರ ಗ್ರಾಮದಲ್ಲಿ ಬಂದು ವಾಸನೆ ಮಾಡ್ಯಾರ ಹೌದ್ರಪ್ಪ ಪುಣ್ಯಾತ್ಮರೇ ಅವ್ರದ್ದು ಇವತ್ತ ಜಾತ್ರಾ ಸಲುವಾಗಿ ಎರಡು ಸತ್ಯಸಂಗವನ್ನ ತರಿಸಿ ಏನು ಮಾಡ್ಯಾರ ಇಲ್ಲಿ ಜ್ಞಾನ ದಾಸೋಹ ಇಟ್ಟಾರ ಎಂತ ದಾಸೋಹ್ರಪ್ಪ ಇಲ್ಲಿ ತನಕ ಕೇಳಿಲ್ಲ ನೀ ಜ್ಞಾನ ದಾಸೋಹ ಇಟ್ಟಾರ ಯಾಕಂದ್ರೆ ಅನ್ನ ದಾಸೋಹ ಮತ್ತ ಜ್ಞಾನ ದಾಸೋಹ ಹೌದಪ್ಪ ಪರಮಾತ್ಮನ ನಾಮ ಮುಖದಿಂದ ನುಡಿಯೋದರ ಇರ್ಲಿ ಹೌದು ಹೌದು ಕಿವಿದಿಂದ ಕೇಳುವುದರ ಇರ್ಲಿ ಹೌದ್ರಪ್ಪ ಎರಡೂ ಆದ್ರೂ ಈ ಜನ್ಮ ಪವಿತ್ರ ಆಗ್ತದ ಇದಕ್ಕೆ ಜ್ಞಾನ ದಾಸೋಹ ಅಂದಾರ ಹೌದು ಹೌದು ಅನ್ನದಾಸೋಹ ಅಂದ್ರೆ ಇದು ಏನ್ರಿಪ್ಪ ಅನ್ನದಾಸೋಹ ಅಂದ್ರ ಏನ್ರಿಪ್ಪ ಬರೋಣ ಬರೋಣ ಕಮಿಟ್ಟವ್ರು ನಿನಗೊಂದು ಹತ್ತದ್ ರೊಟ್ಟಿ ಹಾಕಿಸಿದ ಯಾನ್ ಟೇಜಿಗೆ ಹಚ್ಕೊಡ್ತಾರ ನೋಡೋದು ಅನ್ನದಾಸೋಹ ಹೌದ್ರಪ್ಪ ಹೌದು ಭೋಜನ ಜ್ಞಾನ ದಾಸೋಹ ನಡೆಸಬೇಕಂದ್ರೆ ಮೊದಲು ಅನ್ನದಾಸೋಹವು ಬೇಕೇ ಹೌದ್ರಪ್ಪ ಅದು ಬೇಕು ಇದನ್ನು ಬೇಕು ಗಾಡಿ ನಡೀತದ ಅಂದ್ರೆ
ಪೆಟ್ರೋಲ್ ಇದ್ದಂಗ ಅದು ಅನ್ನ ದಾಸೋಹ. ಹೌದೌದು, ಈಗ ಚಾರ್ಜರ್ ಮ್ಯಾಗ ಬಂದವ್ ನಡೀತದ ಹಂಗು ಇರ್ಲಿ. ಈಗಾಗಲೇ ಹೌದು ಚಾರ್ಜರ್ ಮ್ಯಾಗ ಬಂದ್ರು ಚಾರ್ಜಿಂಗ್ ಇದು ಒಂದ್ ಅನ್ಯದ ಗಾಡಿಗೆ. ಹೌದ್ರಪ್ಪ ಹೌದು. ಈಗಾಗಲೇ ಕಮಿಟಿ ಅವರು ನಮ್ ಸರ್ಜೋಡಿ ಕಲಾವಿದ್ರು ಮಾಡಜಾಳದವ್ರು ಬಂದಾರ. ಹೌದ್ರಪ್ಪ. ಈ ಉರಾನ ನಾಲ್ಕು ಮಂದಿ ಹಿರಿಯರು ಕೂಡಿ ಸಣ್ಣ ಮೇಳ ಮಾಡಿ ಪರಮಾತ್ಮನ ಸೇವೆಗೋಸ್ಕರವಾಗಿ ಶಿವನಾಮವನ್ನ ಜಾಗೃತಿ ಇಟ್ಟಾರ. ಹೌದ್ರಪ್ಪ. ನಾನು 8 ವರ್ಷಿನ ಚಿಕ್ಕ ನಮ್ ರಮೇಶ್ ಅಣ್ಣವರು ಈ ಗೌಡ್ರು ಎಲ್ಲಾರು ಕೂಡಿ ನನ್ನನ್ನು ಕರೆಸಿ ಸರ್ ನಾವು ಮಾಡ್ಬೇಕ್ರಿ ನಮ್ ಊರಾಗ ಇರ್ಬೇಕತ್ತಾರಣ್ಣ ಆಯ್ತಪ್ಪ ನೀವು ನಾವು ಕೂಡಿ ಅಂಶದ ಮುತ್ತೇನ ಸೇವಾ ಮಧುಗೋಡ ಮುತ್ತೇನ ಭಕ್ತಿ ಮಾಡ್ತೇವಂದ್ರ ಬರ್ತೇವಂತ ಇವ್ರು ಹೇಳಿ ನಾವು ಎಲ್ಲ ಅಣ್ಣತಮ್ಮರ್ಗತ್ಲೆ ಪ್ರತಿ ವರ್ಷ ಕಾರ್ಯಕ್ರಮ ಸಣ್ಣದಿದ್ರು ನನ್ ಕರೀತಾರೆ ದೊಡ್ಡದಿದ್ರು ನನ್ ಕರೀತಾರೆ. ಪ್ರತಿ ವರ್ಷ ಅನ್ಬೇಡ್ರಿ, ಕಾರ್ಯಕ್ರಮ ಇದ್ದಾಗ ಕರಿತೇವೆ, ನೀವು ಆಟ ಮಾತಾಡ್ಬೇಡ್ರಿ. ಅಂದ್ರೆ ಕಾರ್ಯಕ್ರಮ ಇದ್ದಕ್ರೆ ನಿಮ್ ಊರಾಗ ಬರ್ತೀವಿ ಬರುಗುಡ್ತೀರಿ ಇಲ್ಲ 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 ಕಾರ್ಯಕ್ರಮಕ್ಕೊಮ್ಮೆ ನೀವು ಫೋನ್ ಹಚ್ತೇವೆ ನೀವು ಬರ್ತೀರಿ. ವರ್ಷಿಗೆ ಒಮ್ಮೆ ಬೇಡ್ರಿ, ನಾ ಹೇಳುದು ಅದೇ ಇತ್ತು ನೀ ಹೇಳುದು ಅದೇ ಇತ್ತು. ಹಾ ಬರ್ಲಿ, ನಾ ಹಳೆ ಅಂದ ನಿಮ್ ಮಗಳ ಗಂಡಂದಿ ಇಲ್ಲೇ ಪರ್ಕದ. ಹೌದಾ, ಇರ್ಲಿ ತಿಳ್ಕೊಳ್ಳೋದ. ಹೌದ್ರಪ್ಪ. ಅದಕ್ಕೆ ನಮ್ಮ ಜೋಡಿ ಬಹಳ ದೊಡ್ಡ ಕಲಾವಿದ್ರು ಬಂದಾರ. ಹೆಂಗ್ರಪ್ಪ? ಮಾಡಿಗಾಳದವ್ರು ಬಂದಾರ. ಹೌದು ಹೌದು. ಅವರು ಬಹಳಷ್ಟು ಸುಸ್ವಾರದಿಂದ ಗಾಯನ ಮಾಡ್ತಾನ ಬೀರೋ ಅಣ್ಣನ ಸಂಘದವ್ರು. ಅಕಸ್ಮಾತ್ ನಾವು ಮಾತಾಡುವಂತ ಮಾತಿನಲ್ಲಿ ಆಗಲಿ ಹಾಡುವಂತ ಹಾಡಿನಲ್ಲಿ ಆಗಲಿ ಬಾರಿಸಿರ್ತಕ್ಕಂತ ವಾದ್ಯಗಳಲ್ಲಿ ಆಗಲಿ ಬರೆದಿರ್ತಕ್ಕಂತ ಸಾಹಿತ್ಯದಲ್ಲಿ ಆಗಲಿ ಹೌದು ಏನು ತಪ್ಪು ತಡಿಗಳಾದ್ರೂ ನಮಗ ಎತ್ತಿ ನಮ್ಗೆ ಹೊತ್ತು ಮುಳುಗಿಸ್ತಾನ ಬೆಳೆಸ್ಕೊಂಡು ಹೋಗ್ತಾರ ಅಂತೇಳಿ ನಮ್ಗೆ ಸಂಘದ ಪರವಾಗಿ ಅವ್ರಿಗೆ ಒಂದ್ಸಲ ವಂದನವನ್ನ ಮಾಡ್ತೇವೆ. ಯಾರು ಪುಕಾಟ್ ಬಂದಿಲ್ಲ ನೀವು? ನಿಮ್ ಹೆಣಕ್ ರೊಕ್ಕ ಬರ್ಬಾರಿ ಅಂತ 8,000. ಇದು ಹಳಿ ಫ್ಯಾಸಿಲಿಟಿ ಆಯ್ತು, ಮುಂದೆ ಇಟ್ಟುದವ್ರು ಕೂತಾರ ಅದು ಲೆಕ್ಕ ಹಾಕಿ ಮಾತಾಡ್ರಿ. ಕೂತಾರ ಅದನ್ನು ಎಲ್ಲ ಕಡೆ ಹೋಗಿ ಪುಕಾಟ್ ಹಾಡಿಲ್ಲ ಎಲ್ಲಿ ಮಾಸ್ತಾರ ಹೋಗಿ ಕೇಳ್ಕಿರ ಗೊತ್ತಾಗ್ಲತ್ತೇಳ ಮಾತಾಡಕತ್ತಿದ. ಇಲ್ಲಿವರೆತನ ಇದನ್ನೇ ಮಂದಿ ಬೆಳಸಾಕತ್ತಾರ, ಬ್ಯಾರೆ ಯಾನು ಬೆಳಸಲ್ರು. ಬ್ಯಾರೆ ಯಾನ್ ಮಾಡ್ಬೇಕ್ರಿ ಇವ್ರ ಏನ್ ಡಿಸ್ಕೋ ಮಾಡಿದ್ರಿ? ಹಂಗ ಈಗ ಮಾತಾಡುದು ಬಹಳ ಸೂಕ್ಷ್ಮವಾಗ್ಯದ. ಹೆಂಗ್ರಪ್ಪ? ನಾವು ನೀವು ಮಾತಾಡುದು ಅಕಸ್ಮಾತ್ ನಮ್ದೇವಣ್ಣ ಕುತ್ತ ನೋಡ್ ಮುಂದ. ಹೌದು ಹೌದು. ಇವ ಒಂದ್ ಸೆಕೆಂಡ್ ಒಳಗೆ ಕರ್ನಾಟಕ ಮಾರಾಟ ಗೊತ್ತ ಮಾಡಿಬಿಡ್ತಾನ. ಹೌದು, ಹೋಗು ಮತ್ ಚಾನಲ್ ಮ್ಯಾಗ. ಇದು ಕೋರ್ಟ್ದಾಗ ನೀಲ್ರಿ, ಇದಕ್ಕೆ ವಕೀಲರು ಇದ್ದಂಗ ಮಾತಾಡುದು ಮಾತು ಮಾತಾಡಬೇಕಾಗ್ಯದ. ವಿಚಾರ ಮಾಡಿ ಮಾತಾಡಬೇಕು ನೀವು. ಈಗ ದೀಪಾವಳಿ ಹಬ್ಬ ಬಂದಾಗ. ಹೌದ್ರಪ್ಪ ಹೌದು. ಇವತ್ತ ವಸುಬಾರಸ. ಹೌದ್ರಪ್ಪ. 5 ದಿವಸದ ದೀಪಾವಳಿ ಹಬ್ಬ. ಹೌದು ಹೌದು. ಮೊದಲಿನ ದಿವಸ ವಸುಬಾರಸ, ಎರಡನೇ ದಿನ ಧನತ್ರಯೋದಶಿ. ಹೌದ್ರಪ್ಪ. ಮೂರನೇ ದಿವಸ ನರಕ ಚತುರ್ದಶಿ. ಹೌದು. 5ನೇ ದಿವಸ ಲಕ್ಷ್ಮೀ ಪೂಜಾನ. ಹೌದು. 4ನೇ ದಿನಕ್ಕೆ ಲಕ್ಷ್ಮೀ ಪೂಜಾನ. ಹೌದು ಹೌದು. 5ನೇ ದಿವಸಕ್ಕೆ ಬಲಿ ಪ್ರತಿಫಲ. ಹೌದ್ರಪ್ಪ. ಹಿಂಗ 5 ದಿವಸ ದೀಪಾವಳಿ ಇದು ಬಂದಾಗ. ಹೌದು. ವಸುಬಾರಸ ಅಂದ್ರೆ ಯಾಕೆ ಮಾಡ್ತಾರ? ಹೌದು ಹೌದು. ಶ್ರೀಕೃಷ್ಣ ಪರಮಾತ್ಮ ಗೋಕಿಲಾಗ ಮಥುರಾ ಬೆಟ್ಟ ಚಿಕ್ಕಿನ ಮಗಲ. ಹೌದು. ನಂದ ಬಾಬಾನ ಮನೆಯಾಗ ಬಾಲ್ಯಾವಸ್ಥೆದಾಗ ಖಿಲಾರ ಕಾಯ್ತಿದ್ದ. ಹೌದು ಹೌದು. ಖಿಲಾರ ಕಾಯ್ ಟೈಮದೊಳಗ ಕಪಿಲ ಆಕಳನಂತ ಆಕಳುಗಳಿದ್ದು ಆಕಳು ಕಾಯ್ತಿದ್ದ ಕೃಷ್ಣ ಪರಮಾತ್ಮ. ಹೌದ್ರಪ್ಪ. ಮುಂದೇನಾಯ್ತು? ಆ ಗೋಕಿಲದಲ್ಲಿ ಒಂದ ನೇಮ್ ಅನ್ನ ಇತ್ತ. ಏನ್ ನೇಮ್ ಇತ್ತು? ಎಲ್ಲಾರು ಹೋಗಿ ಗೋವರ್ಧನ ಪರ್ವತದ ಹಂತಿಲಿ ಹೋಗಿ ಇಂದ್ರನ ಪೂಜೆ ಮಾಡ್ತೀರಿ ಪ್ರತಿ ವರ್ಷ. ಹೌದ್ರಪ್ಪ. ಅವಾಗ ಅವಾಗ ಕೃಷ್ಣನ್ನ ನಾವೆಲ್ಲ ದನ ಕಾಯೋರು ನಾವು. ಹೌದು. ಮೇವು ಹಾಕೋರು ನಾವು. ಎಲ್ಲ ಹುಲ್ಲು ಮೇಯಿಸುದು ಈ ಗೋವರ್ಧನ ಪರ್ವತದಂದು. ಎಲ್ಲ ಐತ ಗೊಳೆ ಮಾಡ ಇಂದ್ರನ ಪೂಜೆ ಮಾಡಿ ಆ ಮಗನಿಗೆ ಯಾಕೆ ಕೊಡೋದು? ಹೆಂಗ ವಿಚಾರ ಮಾಡ್ಕೊಂಡು ಹೆಂಗ ವಿಚಾರ ಮಾಡಿ ಈ ವರ್ಷ ಇಂದ್ರನ ಪೂಜೆ ಮಾಡುವುದಿಲ್ಲ ಗೋವರ್ಧನ ಪೂಜೆ ಮಾಡೋದು ಅಂತ ಕೃಷ್ಣ ಪರಮಾತ್ಮ ಹೇಳಿಬಿಟ್ಟ ಎಲ್ಲರಿಗೆ. ಎಲ್ಲರಿಗೆ ಹೇಳಿ ಕಾಲಕ್ಕೆ ಎಲ್ಲರನ್ನ ಕರ್ಕೊಂಡ ಗೋವರ್ಧನ ಪೂಜೆ ಮಾಡಕ್ ಇಂದ್ರಿಗೆ ಮಾತು ಗೊತ್ತಾಯ್ತು. ಗೊತ್ತಾದ ಕಾಲಕ್ಕೆ ಇಂದ್ರ ಏನ್ ಮಾಡ್ದ? ಇಂದ್ರಂದ ಬಹಳ ಸೊಕ್ಕಿ ಬಂದಾರ ಮಕ್ಕಳ ಅಂತೇಳಿ ವರುಣ ರಾಜಾಗ ಹಚ್ಚಿ ಏಕಕಾಲಕ್ಕ ಮಳಿ ಸುರಿಲಿಕತ್ತು. ಹೌದ. ಆಯಾಗ ಸಣ್ಣ ಬಾಲ್ಯಾವಸ್ಥೆದಾಗ ಶ್ರೀಕೃಷ್ಣ ಪರಮಾತ್ಮ ಗೋವರ್ಧನ ಪರ್ವತ ಎತ್ತಿ ತನ್ನ ಬಟ್ಟಿನ ಮ್ಯಾಲೆ ಹಿಡ್ದ. ಎಲ್ಲ ದನ ಕರ ಅಲ್ಲಿ ಇರ್ತಕ್ಕಂತ ಗೋಖಿಲದ ಮಂದಿ ಆಸರವಾಗಿ ನಿಂತು ಜಾತ್ರೆ ಮಾಡ್ಲಕತ್ರು. ಗೋವರ್ಧನ ಪರ್ವತದ ಬುಡುಕ ನಿಂತರು. ಹೌದ್. ಏಕಕಾಲಕ್ಕೆ ಸಾಕಷ್ಟು ಮಳಿ ಬಿದ್ರ ಅವ್ರಿಗೆ ಏನು ತೊಂದರೆ ಆಗ್ಲಿಲ್ಲ. ಆ ಎಳಗ ಕೃಷ್ಣ ಪರಮಾತ್ಮ ಗೋವರ್ಧನ ಪರ್ವತ ಭೂಮಿ ಮ್ಯಾಲಿಟ್ಟ.
ಹೌದ್ರಿಪ್ಪ. ಅಲ್ಲಿ ಹಿಡಿದು ಹೇಳ್ತಾನವ ಏನತ್ತ, ಇನ್ನು ಮುಂದೆ ಈ ದನ ಕರಿನಿಂದೆ ಜಗತ್ತೆಲ್ಲ ಜೋಪಾನ.